ನೀವು ಬಂಡಾಯದ ಬಗ್ಗೆ ಹೇಳ್ತಾ ಇದ್ರಿ, ಬಂಡಾಯದ ಹಾಡುಗಳು ಅಂತಿದೆ, ಬಂಡಾಯದ ನಾಟಕಗಳು ಅಂತ ಯಾವ್ದಾರು ಇದೆಯಾ? ಇದಾವಲ್ಲ, ಇದಾವೆ, ಸಾಕಷ್ಟು ಇದಾವೆ ಬಂಡಾಯದ ನಾಟಕಗಳು. ಅಲ್ಲಿ ಬಂಡಾಯ ಪ್ರಜ್ಞೆ ಹುಟ್ಟಿತ್ತು ಅಂದ್ರೆ ತಿರ್ಗಾ ರಷ್ಯಾ ರೆವಲ್ಯೂಷನ್ನು, ಫ್ರೆಂಚ್ ರೆವಲ್ಯೂಷನ್ನು ಇವನ್ನೆಲ್ಲ ಹುಡುಕ್ತಾ ಹೋದ್ರು. ನಮ್ಮದು ಆ ರೀತಿ ರಕ್ತಕ್ರಾಂತಿ ನಮ್ಮ ದೇಶದಲ್ಲಿ ಆಗಿಲ್ಲ. ಓಕೆ, ಇವಾಗ ರೆಡ್ ಫ್ಲಾಗ್ ಹುಟ್ಟಿದ್ಕೆ ಒಂದು ದೊಡ್ಡ ಕತೆ ಇದೆ ಅಲ್ರಿ. ಇವಾಗ 14-15 ತಾಸು ಇದ್ದಾಗ ಒಂದು ಫ್ಯಾಕ್ಟ್ರಿಲಿ 8 ಗಂಟೆ ಕೆಲಸ ಅಂತ ಹೊರಟರು, ಹೊಡೆದ್ರು, ಗೋಲಿಬಾರ್ ಆಯಿತು. ಸೊ ತನ್ನ ಹಂಗೇನೇ ಫ್ಲಾಗ್ ಆಗಿ ಹಿಡಿದ್ನಪ್ಪ ಅವನು. ಪ್ರತಿಯೊಂದಕ್ಕೊಂದು ನಮ್ಮ ಇಂಡಿಯನ್ ಫ್ಲಾಗ್ ಹುಟ್ಟಿದ್ಗೆ ಈಗಿರೋದು ತಿರಂಗ ಒಂದೇ ಸರಿ ಆಗಿದೆ, ಎಷ್ಟು ಫ್ಲಾಗ್ಗೊಂದು ಚರಿತ್ರೆ ಇರುತ್ತೆ. ಆಮೇಲೆ ಒಂದು ಸ್ಥಳಕ್ಕೆ ಪುರಾಣ ಇರ್ತದೆ. ಇವಾಗ ಬೆಂದಕಾಳೂರ ಬೆಂಗಳೂರ, ಈಗ ನೋಡಿ ಬೆಂಗಳೂರು ಆಗಿದೆ, ಬಟ್ ಬ್ರಿಟಿಷರ ಕಾಲ ಬ್ಯಾಂಗ್ಳೂರು ಆಗಿತ್ತಲ್ಲ ಅದು. ಸೊ ಪ್ರತಿಯೊಂದಕ್ಕೂ ಸ್ಥಳ ಪುರಾಣಗಳಿರ್ತವೆ, ಸ್ಥಳನಾಮಗಳಿರ್ತವೆ. ಇವಾಗ ರಾಮ ಅಯೋಧ್ಯದಲ್ಲೇ ಹುಟ್ಟಿದ ಅನ್ನೋದಕ್ಕೆ ಜ್ಯೋತಿಷ್ಯ ಕೇಳಬೇಕಾ ನಾವು? ಒಂದು ಕಲ್ಪಿತ ಅದು ಅಲ್ವಾ, ಚರಿತ್ರೆ ಮಾಡಿಬಿಟ್ಟು ಅದನ್ನು ನಾವು ಚರಿತ್ರೆ ಮಾಡಿದಾಗ ಶಾಸನಗಳು ಹುಡುಕ್ತೀವಿ ಅಲ್ವಾ. ಇವಾಗ ನಮಗೆ ಗೊತ್ತಿದೆ, ಎಲ್ಲರೂ ಕೂಡ ಒಂದು ಯಾವುದನ್ನೋ ಕೆಡವಿ ಇನ್ನೊಂದು ಕಟ್ಟಿರ್ತಾರೆ. ರಾಜರುಗಳ ಕಾಲದಲ್ಲಿ ಅವರು ಮುಖ್ಯವಾಗಿ ದುಡ್ಡು ಹೊಡಿಬೇಕು. ಓಹೋ, ಇವಾಗ ನಿಮಗೆ ನಮ್ಮ ಶೃಂಗೇರಿ ಮಠವನ್ನು ಎಷ್ಟು ಸರಿ ಪೇಶ್ವೆಗಳು ಅಟ್ಯಾಕ್ ಮಾಡಿದ್ದಾರೆ ಅದನ್ನ ಯಾಕೆ ಹೇಳಲ್ಲ ನಾವು? ಹೌದಲ್ವಾ? ಅಂದರೆ ಯಾವುದೇ ರಾಜ ಇನ್ನೊಂದು ರಾಜ್ಯದ ಮೇಲೆ ದಂಡೆತ್ತ ಹೋಗೋದೆ ಯಾಕೆ ಅಂದರೆ ನಮ್ಮವರೆಲ್ಲ ದೇವಾಲಯಗಳ ಬಗ್ಗೆ ನಂಬಿಕೆ ಇತ್ತು. ಅಲ್ಲಿ ಕಳ್ತನ ಮಾಡ್ತಿರಲಿಲ್ಲ ಭಕ್ತರು, ಅಲ್ಲಿ ಇಡೋರು ಎಲ್ಲ ವಿಗ್ರಹದ ಕೆಳಗಡೆ. ಹಾಂ, ದೇವಾಲಯದ ಬಗ್ಗೆ ಹೇಳ್ತಾ ಇದ್ರಿ, ಈಗ ಮೌಲ್ಯ ಬದಲಾಗಿದೆ. ಈಗ ದೇವಸ್ಥಾನಗಳ ಉಂಡಿಗಳನ್ನು ಕಳ್ತನ ಮಾಡಕ್ಕೆ ಹೋಗಿ ಅಲ್ಲಿ ಸೆಕ್ಯೂರಿಟಿಗಳನ್ನು ಕೊಲೆ ಮಾಡುವಂಥ ಅರ್ಚಕರನ್ನು ಕೊಂದಿದ್ದಾರೆ. ಹಾಂ, ಇಂಥ ಅಂದರೆ ಫೈತ್ ಹೋಯ್ತು ಅಂತ ಆಯ್ತಲ್ಲ. ಅಂದರೆ ಇವಾಗ ನಮಗೆ ನೈತಿಕವಾಗಿ ಏನಾಗಬೇಕು? ನೀನು ದೇವ್ರು ಅದಕ್ಕೆ ನಾವು ಹೇಳೋದು ಅದನ್ನು ಹೇಳಬೇಕು. ನಂಬಿಕೆ ಇದೆಯಲ್ಲ, ಯಾರದೇ ನಂಬಿಕೆಗಳನ್ನು ಯಾರು ಅಪಮಾನ ಮಾಡೋ ಇದಿಲ್ಲ. ಇವಾಗ ನಾನು ನಂಬದೇ ಇರ್ಬೋದು ದೇವ್ರನ್ನ, ನೀವು ನಂಬ್ತೀರಿ ಅಂದರೆ ನಾನು ಪ್ರೀತಿಯಿಂದ ನಡೆಸ್ಕೋಬೇಕು ನಿಮ್ಮನ್ನು. ಆಮೇಲೆ ನೀವು ನನ್ನನ್ನು ಹಂಗೆ ನಡೆಸ್ಕೋಬೇಕು ಅರ್ಥ. ಈಗ ಹಂಗಲ್ಲ, ನಾನೇನು ನಂಬ್ತೀನಿ ನೀವು ನಂಬಿ ಅಂದರೆ. ಒಂದು ಮನೆಯಲ್ಲೇ ಮಕ್ಕಳುಗಳೇ ಅಪ್ಪ ಅಮ್ಮನ ಮಾತು ಕೇಳಲ್ಲ, ಈಗ ಕೇಳ್ತಾರ? ಅವ್ರ ಶಿಕ್ಷಣನೇ ಬೇರೆ ಇರ್ತದೆ. ಹೌದು. ಸೊ ನೀವು ಅಭಿರುಚಿ ಬೇರೆ, ಪರಂಪರೆ ಮತ್ತು ಸಂಸ್ಕೃತಿ ಬೇರೆ. ಅದಕ್ಕೆ ಯಾರು ಈಗ ಹಿರಿಯರು ಈಗಿನ ಮಕ್ಕಳಿಗೆ ಹೇಳೋಕ್ಕೋಗಲ್ಲ, ಯಾರು ಹೇಳೋಕ್ಕೋ, ಹೇಳಿದ್ರೆ ಅವರೇ ಹೇಳ್ತಾರೆ. ಯಾಕಂದ್ರೆ ಅಡ್ವಾನ್ಸ್ ಇದ್ದಾರೆ, ಅಪ್ಡೇಟ್ ಆಗಿದ್ದಾರೆ ಅವರು. ಇವಾಗ ನನಗೆ ನಾನೊಂದು ಆಂಡ್ರಾಯ್ಡ್ ಫೋನು ನನ್ನ ಮಗಳ ಹತ್ರನೇ ಕೇಳಬೇಕು, ಅಪ್ಪ ಎರಡು ಸರಿ ನಿನ್ಗೆ ಹೇಳ್ಕೊಡೋದಾಗ ಇನ್ನು ಇನ್ನೊಂದು ಯಾವುದೋ ಪುಟ್ಟ ಮಗುನೇ ಕೇಳಬೇಕು. ಯಾಕಂದ್ರೆ ಕಲಿಕೆಗೆ ವಯಸ್ಸಿನ ಅಂತರ ಇರಲ್ಲ. ಸೊ ಇದು ನಮ್ಮ ಇಡೀ ಹಿರಿಯರಿದಲ್ಲ, ಯಾಕೆ ಸಾಹಿತ್ಯ ರಂಗಭೂಮಿ ಮುಖ್ಯದೇ ಅಂದರೆ ಲಿಟ್ರೇಚರನ್ನು ಕೂಡ ಇಟ್ಕೊಳತ್ತೆ. ಶೇಕ್ಸ್ಪಿಯರ್, ಇವಾಗ ಬ್ರಿಟಿಷರ ಬಗ್ಗೆ ನನಗೆ ಕೋಪ ಇದೆ, ಆದರೆ ಕ್ಷಮಿಸ್ತೀನಿ ಶೇಕ್ಸ್ಪಿಯರ್ ಕಾರಣಕ್ಕಾಗಿ. ಅವ್ರನ್ನ 200 ವರ್ಷ ನಮ್ಮ ದೇಶ ಲೂಟಿ ಮಾಡಿದ್ದಾರೆ, ಆದರೆ ಶೇಕ್ಸ್ಪಿಯರ್ನ ಕೊಟ್ಟರಲ್ಲ, ಅಥವಾ ವರ್ಡ್ಸ್ವರ್ತನ್ ಕೊಟ್ಟರು, ಕೆವಿನ್ ಕೊಟ್ಟರು, ಮತ್ತು ಅದು ಅವ್ರದ್ದೇ ಅಲ್ವಲ್ಲ. ಹೆಚ್ಚು ಇಂಗ್ಲೀಷ್ ಅವ್ರು ಎಷ್ಟು ಬಳಸ್ತಾರೋ ಗೊತ್ತಿಲ್ಲ, ಆದರೆ ನಮ್ಮಲ್ಲಿ 5 ಥರದ ಇಂಗ್ಲೀಷ್ ಇದೆಯಲ್ಲ. ಬ್ರಿಟನ್ ಇಂಗ್ಲೀಷೇ ಬೇರೆ, ಅಮೆರಿಕನ್ ಇಂಗ್ಲೀಷೇ ಬೇರೆ. ಆಮೇಲೆ ಅಮೆರಿಕ ಯಾರ್ದಪ್ಪ ಅವರೆಲ್ಲ? ಇಲ್ಲಿಂದ ಗಡಿಪಾರಾದವ್ರು ತಾನೇ ಒಂದು ರಾಜ್ಯ ಕಟ್ತವರು, ಅಲ್ಲಿ ರೆಡ್ ಇಂಡಿಯನ್ಸ್ ತಾನೇ ಆ ದೇಶ, ಅದು ಮೂಲ ನಿವಾಸಿಗಳು ಮತ್ತು. ಸೊ ಹಿಂಗು ಎಲ್ಲದಕ್ಕೂ ಇರ್ತದೆ. ನಾವು ರಂಗಭೂಮಿಯಲ್ಲಿ ಚರಿತ್ರೆ ಏನು ಮಾಡ್ತೀವೋ, ಸಾಮಾಜಿಕ ಮಾಡ್ತೀವೋ, ಇವೆಲ್ಲ ಆಳವಾದ ಅಧ್ಯಯನ ಇರಬೇಕಾಗತ್ತೆ. ಯಾರ ವಿರುದ್ಧನೂ ಇರಲ್ಲ ಇದು, ಜನರನ್ನು ಒಂದು ಪ್ರಚೋದನೆಯೂ ಮಾಡೋದಲ್ಲ, ಅರಿವನ್ನು ಮೂಡಿಸ್ಬೇಕು, ಮೌಲ್ಯಗಳನ್ನು ಹೇಳಬೇಕು. ಹಾಂ, ನೀವು ಎನ್ ಎಸ್ ಡಿಗೆ ಹೋಗಿದ್ದ ವಿಚಾರ ಹೇಳ್ತಾ ಇದ್ರಿ ಆಗಲೇ, ರಂಗಭೂಮಿ ಅಂದ ತಕ್ಷಣ ಮತ್ತೆ ವಾಪಸ್ ಅಲ್ಲಿಗೆ ಬರಬೇಕು. ಎನ್ ಎಸ್ ಡಿಗೆ ಹೋದ ನಂತರ ನೀವು ರಂಗ ತಜ್ಞರಾಗಿ ನೋಡಿ, ಇದು 9 ಗಂಟೆ ನಾಟಕ ಹುಟ್ಟಿದ್ದು. ನಾನು ಎನ್ ಎಸ್ ಡಿಲಿ ಇದ್ದಾಗ 2ನೇ ವರ್ಷದಲ್ಲಿ ನಾವು ವಾರಣಾಸಿಗೆ ಹೋಗಿದ್ದು. ಅಲ್ಲಿ ರಾಮಲೀಲಾಗಳು ನಡೀತವೆ, ತುಳಸಿ ರಾಮಾಯಣವನ್ನು ಪಠನ ಮಾಡ್ತಾರೆ. 300-400 ಜನ ಪಂಡರು ಅವರು ಓದ್ತಾರೆ ರಾಮಾಯಣವನ್ನು. ರಾಮ ಸೀತೆ ಲಕ್ಷ್ಮಣ ಮಕ್ಕಳುಗಳು ಪಾತ್ರ ಮಾಡ್ತಾರೆ. ಅವ್ರು ಯಾರು ಹುಡುಗಿ ಮೆಚೂರ್ ಆಗಿರಬಾರ್ದು, ಹುಡುಗರು ಧ್ವನಿ ಹೊಡೆದಿರಬಾರ್ದು, ಅವ್ರ ಹೆಗಲ ಮೇಲೆ ಕೂತ್ಕೊಂಡು ಅವ್ರನ್ನ ತಗೊಳ್ಳಿ. ಯಾಕಂದ್ರೆ ಅದು ಲೀಲೆ, ಅದು ಅಂದರೆ ಆರಾಧನೆ, ಅದು ರಾಮನನ್ನು ಪೂಜೆ ಮಾಡೋದು. ರಾಮ ಸೀತೆ ರಾವಣ ಅಷ್ಟೇ ವಯಸ್ಸಾಗಿರೋನು, ಅವರು ಒಂದು ಕಮ್ಯುನಿಟಿ ಇರ್ತದೆ, ಅವನಷ್ಟೇ ರಾವಣ ಮಾಡ್ತಾ ಇರ್ತಾನೆ ಅಲ್ಲಿ ಅಲ್ವಾ. ನಾನು ಆಗಲೇ ಹೇಳಿದೆ ನಿಮಗೆ, ರಾವಣ ಬಂದು ಜಾತಿಯಲ್ಲಿ ಮಹಾಬ್ರಾಹ್ಮಣ, ಮಹಾಬ್ರಾಹ್ಮಣ ಶಿವಭಕ್ತ. ಶಿವಭಕ್ತನ ಯಾಕೆ ಇವನು ಕೊಲ್ತಾನೆ? ಇವಾಗ ಎರಡು ಧರ್ಮದ ಜಗಳವನ್ನೇ ರಾಮಾಯಣ ಹೇಳ್ತಾ ಇರೋದು, ಒಂದು ವೈಷ್ಣವ ಪಂತ, ಇನ್ನೊಂದು ಶೈವ ಪಂತ, ಈ ಎರಡು ಜಗಳ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಜಾರಾಜ ಚೋಳ, ನೀವು ನಮ್ಮ ಈ ಒಂದು ಸಿನಿಮಾ ನೋಡಿದ್ರೆ ನೀವು, ಕಮಲಾಸಂದು ದಶಾವತಾರ ಮಾಡ್ತಾರೆ, ಎಲ್ಲಿ ಅವನ್ನ ತಗೊಂಡೋಗಿ ವಿಷ್ಣುವನ್ನ ಪಾತಾಳಕ್ಕೆ ರಾಜ ಚೋಳನ ಹಾಕ್ತಾನಲ್ಲ. ಸೊ ಧರ್ಮಗಳು ಬರೇ ಹಿಂದೂ ಮುಸ್ಲಿಮ್ ಜಗಳಲ್ಲ, ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿದ್ದಾವೆ. ಭಾರತದಲ್ಲಿ ಒಂದೇ ಧರ್ಮ ಇಲ್ಲ, 8 ಧರ್ಮಗಳಿದ್ದಾವೆ. ಜೈನಿಸಮ್ ಒಂದು ಧರ್ಮ, ಪಾರ್ಸಿ,
ಪಾರ್ಸಿ ನಮ್ಮದಲ್ಲ, ಆದರೂ ಒಂದು ಧರ್ಮವೇ. ಅದಕ್ಕೆ ಇದು ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಅವಕಾಶ ಇದೆ, ಒಪ್ಕೊಂಡಿದ್ದೀವಿ. ಬುದ್ಧಿಸಮ್ ಇದೆ, ಜೈನಿಸಮ್ ಇದೆ, ನಾನಕಿಸಮ್, ಏನು ನಾವು ಸಿಖ್ ಧರ್ಮ ಅಂತ ಹೇಳ್ತೀವಿ, ಅವೆಲ್ಲ ಧರ್ಮಗಳಲ್ವಾ. ಸ್ವತಃ ಜೈನಿಸಮಿಗೆ ಹಿಂದೂ ಧರ್ಮದ ಒಂದು ಭಾಗ ಆಗಿಬಿಟ್ಟಿದೆ ಅಷ್ಟೇ. ಬಟ್ ಬುದ್ಧಿಸಮ್ ಬೇರೆ ಇದೆಯಲ್ಲ, ಆಚರಣೆಗಳು ನೀವೇನು ಮಾಡ್ತಿರೋ ಬೇರೆ. ಇವು ನಮ್ಮಲ್ಲೂ ಕೂಡ ಅದಕ್ಕೆ ಕಾದ ಬಂದೆ ನವಾಬ್ ಅಫ್ಘಾನಿಸ್ತಾನದಿಂದ ಬಂದರು ಕೂಡ ಅವನು ಬಿದರ್ ಇದು ಕಲಬುರಗಿಯಲ್ಲಿ ಕಲಬುರಗಿ ಅವಾಗಿದ್ದ ತೀವ್ನ ಅವನು ಮಹಾನ್ ಯಾರವನು ಅಪ್ಪನನ್ನೇ ಕೊಂದವನು ತಾಜ್ ಮಹಲ್ ಕಟ್ಟಿಸ್ ಶಹಜಹಾನ್ ಔರಂಗಜೇಬ್ ಔರಂಗಜೇಬ್ ದಕ್ಕಣವನ ಗೆಲ್ಲಕ್ಕೆ ಆಗಲ್ಲ, ಕಲಬುರಗಿವರೆಗೂ ಬರ್ತಾನೆ. ಅವನು ಏನು ನಾಶ ಮಾಡಿರ್ತಾನೋ ಇವನು ಸೂಫಿಯಾಗಿ ಕಾದ ಬಂಜೆ ಕೇಳ್ತಾನೆ. ಈಗಲೂ ಹೋಗಿ ನೀವು ಗುಲ್ಬರ್ಗಕ್ಕೆ ಹೆಚ್ಚು ಹಿಂದೂಗಳಿಗೆ ಹೋಗ್ತಾರೆ ದರ್ಗಾಗಳು. ಎರಡೂ ಇದೆ ನಮ್ಮಲ್ಲಿ, ಅದನ್ನೇ ಸಮನ್ವಯಗೊಳಿಸಿರೋದು. ಸೂಫಿ ಸಂತರು ನಮ್ಮ ಏನು ಆಚಾರ್ಯ ಪರಂಪರೆ ಇರ್ಬೋದು, ಇವೆಲ್ಲವೂ ಮನುಷ್ಯನ ಒಳಿತಿಗೆ ಮಾಡಿದವಲ್ವ. ಅಂದರೆ ನಾವ್ಯಾಕೆ ಈಗ 21ನೇ ಶತಮಾನದಲ್ಲಿ ಅನಾಗರಿಕರಾಗಿ ವರ್ತಿಸ್ತಾ ಇದ್ದೀವಿ, ಪಶುಗಳ ಥರ ಯಾಕಾಗ್ತಾ ಇದ್ದೀವಿ? ಮನುಷ್ಯ ಜೀವಕ್ಕಿಂತ ಯಾವುದೋ ಪ್ರಾಣಿ ಜೀವ ಜಾಸ್ತಿ ಅಂತ ಹೇಳ್ತಾ ಇದ್ದೀವಲ್ಲ, ಇದು ರಂಗಭೂಮಿ ಸುಮ್ಮನೆ ಇರೋಕ್ಕಾಗತ್ತಾ? ನನಗೆ ಸಂಬಂಧ ಇಲ್ಲ ಅಂತ ಇರೋಕ್ಕಾಗಲ್ಲ. ಸೊ ಪಶುತ್ವದಿಂದ ಮನುಷ್ಯತ್ವದ ಮನುಷ್ಯ ರಂಗಭೂಮಿ ತೊಗೊಂಡು ಬರಬೇಕು. ವಿರ್ ಆಲ್ ಇಂಟೆಲೆಕ್ಚುಯಲ್ ಬಿಕಾಸ್ ವಿ ಥಿಂಕ್. ಯಾವುದೋ ಒಂದು ದನ ಕರು ನಾಯಿ ಯೋಚನೆ ಮಾಡಲಾರ್ದು. ಅದಕ್ಕೆ ಇವ ನಾವೇ ಕ್ರಿಯೇಟ್ ಮಾಡಿರೋದು ಮೆಷಿನ್. ಮೆಷಿನ್ ಕುಳಿತುಕೊಳ್ಳುತ್ತಾ? ಮನುಷ್ಯನೇ ಕುಳಿತಾ ಇರೋದು. ನೀವು ವೆಪನ್ಗಳಿಗೆ ಬನ್ನಿ, ಅದಕ್ಕೊಂದು ಚರಿತ್ರೆ ಏನಿಲ್ಲ. ರಾಮನ ಕೈಲಿದ್ದಂಥ ಕೋದಂಡ ಈಗ AK-47 ಆಗಿದೆ ಅಷ್ಟೇ, ವ್ಯತ್ಯಾಸ ಏನಿಲ್ಲ ಅಲ್ವಾ? ಯುದ್ಧನೇ ಅಂದರೆ ಗುರಿ, ಶಾರ್ಪ್ ಶೂಟರ್ ಇರ್ಬೋದು. ಸೊ ನಿಮಗೊಂದು ಯುದ್ಧ ಆಗ್ತಾ ಇರುವಾಗ ಇವ ನೋಡಿ, ಮಹಾಭಾರತದ ಯುದ್ಧವು ಎಂದು ಹಗಲೊತ್ತು ನಡೀತಾ ಇತ್ತು ಸೂರ್ಯೋದಯದಿಂದ. ಆದರೆ ಯುದ್ಧದ ಕೊನೆಯಲ್ಲಿ ಮೋಸ ಶುರುವಾಗುತ್ತಲ್ಲ, ಅಧರ್ಮ. ಇವಾಗ ಕೃಷ್ಣ ಅದೇ ತಾನೇ ಹೇಳೋದು ಭಗವದ್ಗೀತೆಯಲ್ಲಿ, ಧರ್ಮದ ಮಾರ್ಗವನ್ನು ತಪ್ಪದೋನು ಅಂತ. ಇವಾಗ ಯಾವ ಒಂದು ಹೆಣ್ಮಗಳನ್ನು ಒಂದು ರಾಜ ಸ್ಥಾನದ ಮಧ್ಯದಲ್ಲಿ ಬೆತ್ತಲೆ ಮಾಡೋ ಕೊರಡೋ ಇದೆಯಲ್ಲ, ನೀಚತನ ಅಲ್ವಾ ಅದು? ಇವಾಗ ದುರ್ಯೋಧನ ಅನ್ನೋದು ಕಾರಣ ಇದ್ದಾನೆ, ದುಶ್ಯಾಸನ ಕಾರಣ ಇದ್ದಾನೆ. ಇವಾಗ ಧರ್ಮರಾಯನು ಅರ್ಧ ಸುಳ್ಳು ಹೇಳಬೇಕಾಗತ್ತಲ್ಲ ದ್ರೋಣನ ಕೊಲ್ಲಿಕ್ಕೆ. ಸೊ ಇದೇನು ಹೇಳ್ತಾ ಇದೆ ಮಹಾಭಾರತ? ನೈತಿಕ ಪಾಠವನ್ನೇ ಹೇಳುತ್ತೆ ನಮಗೆ, ಹೇಗೆ ಬದುಕಬೇಕು ಮನುಷ್ಯರಾಗಿ ಅನ್ನೋದು. ಸೊ ಅದು ಒಂದು ಕಾವ್ಯ ಅದು. ಆಮೇಲೆ ಅದು ಆ್ಯಕ್ಚುಲಿ ಅದು ಮಹಾಭಾರತ ಆಂಟಿ ವಾರ್ ಪ್ಲೇ ಅದು. ಹೇಗೆ ಟಾಲ್ಸ್ಟಾಯ್ ವಾರ್ ಆ್ಯಂಡ್ ಪೀಸ್ ಬರೀತಾನೋ ಹಾಗೆ, ಅಥವಾ ದಾಸ್ತವಿಸ್ಕಿ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಏನದು, ಏನು ಕ್ರೈಮ್ ಮಾಡಿ ಅಂತ ಹೇಳದ? ಒಂದು ಕೊಲೆ ಅವನು ಪ್ಲಾನ್ ಮಾಡಿರ್ತಾನೆ, ಅದು ಉಪಯೋಗ ಇಲ್ದಾರ ಮುದುಕಿ ಅಂತ. ಪಾಪ ಅವಳು ತೆಂಗಿನ ಕೊಂದ್ಬಿಡ್ತಾನೆ, ಆಮೇಲೆ ನೋಡಿ ಹೆಂಗಾಗ್ಬಿಡ್ತಾನೋ. ಸೊ ಕನ್ಫೆಸ್ ಮಾಡ್ಕೊಳ್ಳೋದು ಇದೆಯಲ್ಲ ನೋಡಿ, ನಮ್ಮಲ್ಲಿ ಕನ್ಫೆಸ್ ಇಲ್ಲ. ನಮ್ಮಲ್ಲಿ ಹೆಂಗಿದೆ ಅಂದರೆ ಅರಿಕೆ ಇದೆ. ಒಂದು ಕೊಲೆ ಮಾಡಿ ತಿರುಪ್ತಿ ವೆಂಕಟರಮಣನ ಬೋರಿ ಹೊಡೆಸ್ಕೊಂಡು ಇನ್ನೊಂದು ಕೊಲೆಗೆ ರೆಡಿ ಆಗ್ತೀವಿ ನಾವು. ದೇವರಿಗೆ ಲೈಸೆನ್ಸ್ ಕರಪ್ಟ್ ಮಾಡಿದ್ದೀವಿ ನಾವು. ಬಟ್ ಕ್ರಿಶ್ಚಿಯನ್ಸ್ ಅಟ್ಲೀಸ್ಟ್ ಹೇಳ್ಕೊಳ್ತಾನೆ ಎಲ್ಲಿ ಪಾಪ ನಿವೇದನೆ ಎಲ್ಲಿದೆ ನಮ್ಮಲ್ಲಿ? ಪಾಪ ನಿವೇದನೆ ಇದೆಯಾ? ಇಲ್ಲ ನಮ್ಮಲ್ಲಿ. ಇಲ್ಲ ನಾವು ಮಾಡ್ಕೊಳ್ತೀವಿ ತಪ್ಪಾಯ್ತು ಕ್ಷಮಿಸಪ್ಪ ಅಂದರೆ ದೇವ್ರಿಗೂ ಲಂಚ ಕೊಡೋದು ನಾವು ಆಚರಣೆ ಮಾಡ್ಕೊಂಡಿದ್ದೀವಿ. ನಾವು ಒಂದು ಪಾಪ ಮಾಡಿ ಎರಡನೇ ಪಾಪಕ್ಕೆ ಅವನಿಗೆ ಯಜ್ಞ ಯಾಗಾದಿಯೋ ಒಂದು ತೀರ್ಥಯಾತ್ರೆ ಮಾಡಿಬಿಟ್ರೆ ಎರಡನೇ ಪಾಪಕ್ಕೆ ರೆಡಿ ಆಗ್ತೀವಿ. ಸೊ ಇದಿಲ್ವಲ್ಲ, ಇದನ್ನೇ ನಮ್ಮ ಎಲ್ಲ ಹೇಳಿತ್ತು, ಒಳಗಿನ ಅರಿವಿನ ಬಗ್ಗೆ ಮಾತಾಡಿತ್ತು ಗಾಂಧಿ. ಅದನ್ನೇ ಅಂತಸತ್ವದ ಬಗ್ಗೆ ಮಾತಾಡಿತ್ತು, ಪ್ರೇಯರ್ ಮಾಡ್ತಾ ಇತ್ತು ಆ ಕಾರಣಕ್ಕೆ ಅವ್ರಿಗೆ. ಧ್ಯಾನ ಅನ್ನೋದು ಅದೇನೆ. ಇವಾಗ ರಂಗಭೂಮಿಯು ಧ್ಯಾನ ರೀ, ಮಲೆಗಳಲ್ಲಿ ಮದುವೆಗಳು 1,000 ಜನ ಧ್ಯಾನ ಮಾಡಿಸಿರೋದು 9 ಗಂಟೆ. ನಾನು ಮಲೆನಾಡನ್ನು ಹಸಿರನ್ನ ಇದು ನೋಡಿ, ಜನಜೀವನ ನೋಡಿ ಸ್ವಲ್ಪ ಅಂದರೆ ನಾನು ಅದನ್ನು ಮಾಡ್ಬೇಕಾದ್ರೆ ನಾನು ರೆಡಿ ಆಗಬೇಕಲ್ಲ. ನೀವು ಮತ್ತು ಪ್ರೇಕ್ಷಕರು ಈ ಮಲೆಗಳಲ್ಲಿ ಮದುಮಗಳು ಮುಖಾಮುಖಿಯಾದಾಗ ನಿಮ್ಮ ಒಳಗಿನ ಅನುಭವ ಏನಾಗ್ತಿತ್ತು? ನನಗೆ ಶಾಕ್ ಏನಂದರೆ ಇಷ್ಟೇನು ಹುಚ್ಚಿಡ್ದಿದೆ ಏನು ಜನಕ್ಕೆ ಅಂತ. 5-5 ಸರಿ ನೋಡುವಂಥದ್ದು ಏನಿದೆ? ಸೊ ರಸಗಳು ಅಲ್ಲಿರ್ತಕ್ಕಂಥ ಏನಂದರೆ, ಒಂದೇನು ಕಾನ್ಸೆಪ್ಟ್ ಇತ್ತಲ್ಲ ಥಿಯೇಟ್ರಲ್ಲಿ, ನಾಯಕ ಖಳನಾಯಕ ನಾಯಕಿ, ಅವನ ಮೊದಲು ಬುಲ್ಡೋಸಿಂಗ್ ಮಾಡಿತ್ತು ನಾನು. ಅದಕ್ಕೆ ಅವ್ರದ್ದು ಕಾದಂಬರಿಗೆ ಬರೆದಿದ್ದ ಮುನ್ನುಡಿ ಅದು, ಏನು ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ, ಇಲ್ಲಿ ಯಾವುದೂ ಯಕಶ್ಚಿತವಲ್ಲ ಅಂತಾರೆ. ಒಂದು ಸಗಣಿ ಉಳುವು ಬೇಕು, ಲೀಚು ಬೇಕು, ನಾಯಿಯೂ ಬೇಕು. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ಕೊನೆ ಇಲ್ಲ, ಕೊನೆ ಮುಟ್ಟುವುದಿಲ್ಲ ಅಂತಾರೆ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ನೀರೆಲ್ಲವೂ ತೀರ್ಥ ಅಂತಾರೆ. ಅದಕ್ಕೆ ನನ್ನ ಇಂಟರ್ಪ್ರಿಟೇಷನ್ ಕ್ಷಮಿಸಿ, ತೀರ್ಥವು ನೀರೇ ಅಂತೀನಿ ನಾನು. ಯಾಕಂದರೆ ಒಂದು ಗೌರ್ಮೆಂಟಲ್ಲಿ ಗಂಗಾಜಲ ಮಾರಕ್ಕೆ ಶುರು ಆಗ್ಬಿಟ್ಟಿದ್ದ ಒಬ್ಬ ಮಿನಿಸ್ಟ್ರು ಬಾಟ್ಲಲ್ಲಿ ಹಾಕಿ. ಸೊ ನೀರು ತೀರ್ಥನೂ ಆಗುತ್ತೆ, ತೀರ್ಥ ನೀರು ಆಗುತ್ತೆ. ಇದು ನೋಡಿ, ಇದು ವರ್ಲ್ಡ್ ಬ್ಯಾಂಕ್ ಬಂತು, ನೀರು ಟ್ಯಾಕ್ಸ್ನ ಶುರು ಮಾಡಿಸ್ತು. ನಮ್ಮ ನೀರಿಗೆ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳಂಗಾಯಿತು ಬಾಟ್ಲ್ ಬಿಸ್ಲೇರಿ.
ಏನದು ನಮ್ಮ ಫೇತನ್ನು ಇದು ಮಾಡ್ತಲ್ವಾ. ಕೆರೆ ಬಾವಿ ನೀರು ಕುಡ್ಕೊಂಡು ನಾವು ಬದುಕ್ತಂಥವ್ರು ಸಾವಿರಾರು ವರ್ಷದಿಂದ ನೋಡಿ ನಮಗೆ ಇದು ಇದೇ ನಾನು ಹೇಳ್ತಾ ಇರೋದು. ಗ್ಲೋಬಲೈಸೇಷನ್ನ ದುಡ್ಡಿದ್ದೇನೆ ಅಂದರೆ ಮಾರುಕಟ್ಟೆ ಮುಕ್ತ ಮಾರುಕಟ್ಟೆ ಸಂಬಂಧಗಳನ್ನು ನಾಶ ಮಾಡಿತು. ಈಗ ಪ್ರಜಾಪ್ರಭುತ್ವದಲ್ಲಿ ಕೂಡ ಎರಡು ವರ್ಗ ಸೃಷ್ಟಿ ಮಾಡಿದೆ ಮಾರುಕಟ್ಟೆ. ಇದು ಗ್ರಾಹಕರು ಮಾರುವವರು. ನಾನು ಪ್ರಜೆ ಆಗಿಲ್ಲ, ನಾನೇ ಗ್ರಾಹಕ ಆಗಲಿ. ಇನ್ನೇ ಗಣೇಶ್ ಗ್ರಾಹಕ ಬನ್ನಿ ಅಂದರೆ ನಿಮಗೆ ಗೌರವನ ಅದು? ಆ ದಲ್ಲಾಳಿಗೆ ಪಿಂಪ್ ಬಾ ಅಂದರೆ ಏನಾಗ್ಬೋದು ಅವನಿಗೆ, ಮಧ್ಯವರ್ತಿಗೆ? ಸೊ ಈ ಲ್ಯಾಂಗ್ವೇಜನ್ನು ಸೃಷ್ಟಿ ಮಾಡ್ತಾ ಇದೆ. ಅಂದರೆ ಪ್ರಜೆ ಪ್ರಜೆ ಆಗುಳ್ದಿಲ್ಲ, ಮನುಷ್ಯ ಮನುಷ್ಯನಾಗುಳ್ದಿಲ್ಲ. ನಾವಿದು ಮನುಷ್ಯರನ್ನ ಮಾಡೋದೇ ಪ್ರಜಾಪ್ರಭುತ್ವ ದೊಡ್ಡ ಮ್ಯಾಜಿಕ್ ಅಂತ ಹೇಳಿ. ನನಗೆ ಗ್ರಾಹಕರಲ್ಲ, ನಾನು ಕರೆದಿತ್ತು ನನ್ನ ಪ್ರೇಕ್ಷಕರವರು. ಏನು ಹೇಳ್ತೀವಿ ರಂಗಭೂಮಿಯವ್ರು, ನಾವು ಸಹೃದಯ ಪ್ರೇಕ್ಷಕರೇ, ನಮ್ಮದೇನಾದರೂ ತಪ್ಪಿದ್ರೆ ಒಟ್ಟೆ ಗಣಪತಿಗೂ ಕೇಳ್ತೀವಿ, ನಿಮಗೂ ಕೇಳ್ಕೊಳ್ತೀವಿ. ಅಂದರೆ ಹೃದಯದಿಂದ ನೋಡಿ, ಕಣ್ಣಿಂದ ನೋಡ್ತೀರಿ, ಅಲ್ಲಿಗೆ ತೊಗೊಳ್ಳಿ ಅಂತ, ತಲೆಗೆ ತೊಗೋಬೇಡಿ ಅಂತ. ಸೊ ನಮ್ಮಲ್ಲಿ ನಾಟಕ ನೋಡೋರು ಮೊದಲೇ ವಿಮರ್ಶಕರಾಗಿ ಬಂದು ಕುತ್ಕೊಂಡ್ಬಿಟ್ರೆ ತಪ್ಪು ಹುಡ್ಕೋಕ್ಕೆ, ಅವ್ನು ನಾಟಕ ನೋಡಿರಲ್ಲ. ಅವಾಗ ರಸಾನುಭವದಿಂದ ಅವನು ರಸಭಾಸ ಆಗ್ತದೆ ಇದು. ಹಂಗಾಗಿ ಆಮೇಲೆ ಜನಗಳು ಯಾವುದು ಕೂಡ ನಾಟಕ ಆದಮೇಲೆ ವಿಮರ್ಶೆ ಮಾಡ್ತಾ ಇರಲಿಲ್ಲ. ನಾನು ಕೇಳ್ತಾ ಇದ್ದೆ, ಸರ್ ಇದು ಹೆಂಗೆ ಸಾಧ್ಯತೆ ಆಯಿತು ಅಂತ. ಇದು ರಸ ಋಷಿ ಕುವೆಂಪು ಕೇಳಿ ಅಂತಿದ್ದೆ ನಾನು. ಅವ್ರು ಹೆಂಗೆ ಬರೆದಿದ್ದಾರಲ್ರಿ, ಇವಾಗ ಕಾದಂಬರಿ ಬರೆದು ಗೊತ್ತಿರಬೇಕು, ಆಗ್ತಾನೆ ಅವರು ಮದುವೆ ಆಗಿರ್ತದೆ ಯಾರಿಗೆ, ನಲವತ್ತರ ಸಂದರ್ಭನ. ಅಂದರೆ ಪಿಂಚಲು ಮತ್ತು ಐತನ ಒಂದು ಸಂಭೋಗ ಕ್ರಿಯೆಯನ್ನು ಎಷ್ಟು ಒಂದು 40-50 ಪುಟದಲ್ಲಿ ಇದು ಮಾಡ್ತಾರೆ. ಶಿವ ಶಿವೆಗೆ ಈಕ್ವಟ್ ಮಾಡ್ತಾರೆ. ಒಬ್ಬ ಒಲತಿ ತಿಮ್ಮಿ, ಸೌಂದರ್ಯ ಅನ್ನೋದು ಬರೇ ಉಳ್ಳವರಿಗೆ, ಮೇಲ್ವರ್ಗದ ಜನಗೆ ಇದೆ. ಬರೋ ತಿಮ್ಮಿ ಅದು ಒಬ್ಬ ಒಲತಿಗೋಳಿಗೆ ಸೂರ್ಯೋದಯ ಗೊತ್ತಾಗುತ್ತೆ, ಇವನು ಗೊತ್ತಿರಲ್ಲ. ಅಷ್ಟು ಸರಿ ಎತ್ತಿರ್ತಾನೆ ಉಲ್ಕಲ್ ನೆತ್ತಿನ ಸೂರ್ಯ ನೋಡ್ರಿ, ಲೇ ಅದು ಮಲ್ಕೋ ಬಾ ಅಂತಾನೆ ಅವನು, ಮೊದಲೇ ಬಾರಿ ದರ್ಶನ ಆಗುತ್ತೆ. ಸೊ ಕವಿ ದೃಷ್ಟಿ ಅದೇ ಅಲ್ವಾ, ಕವಿ ಕಾಣಿಕೆ ಅಂತ ಹೇಳಿ, ಕವಿ ಕಾಣಿಕೆ. ಅದನ್ನೇ ಈಗ ಕವಿಗಳಲ್ಲಿ ಹೇಳೋದು, ನಮ್ಮೆಲ್ಲ ಅಳಗನ್ನಡ ಕವಿಗಳಲ್ಲಿ ಹೇಳೋದು, ರವಿ ಕಾಣದನ್ನು ಕವಿ ಕಾಣಬಲ್ಲ ಅನ್ನೋದು. ಏನು ರವಿ, ಸೂರ್ಯನ ಕಿರಣ ಮುಟ್ಟದೇ ಇದೆ ಅಲ್ಲ, ಇನ್ನೂ ಎಷ್ಟೊಂದು ಬ್ಲ್ಯಾಕ್ ಹೋಲ್ಸ್ ಇದ್ದಾವೆ ರೀ. ಈಗ ಮೊನ್ನೆ ಮೂರು ಇದು ಬಂದಿರೋದು ಬ್ಲ್ಯಾಕ್ ಹೋಲ್ಸ್ ಪತ್ತೆ ಹಸಿರೋದಕ್ಕೆ ಅವರು. ಸೊ ಈ ಥರದ್ದು ಬ್ರಹ್ಮಾಂಡ ಹೆಂಗಿದೆ ಅಂದರೆ ಅದು ಜಾಗರ. ನನಗಂತೂ ಅಲ್ಲಮ್ಮನ ಓದ್ದಾಗ ಅದೇ ಭಯ ಆಗುತ್ತೆ. ಅವ್ನು ನೋಡಿ, ಶತಕೋಟಿ ಸೂರ್ಯರು ಅಂತ ಹೇಳ್ತಾನೆ ಅವನು. ನಕ್ಷತ್ರ ಅಂದ್ರೆ ಅವೆಲ್ಲ ಸೂರ್ಯಗಳಂತ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ, ಹೇಳಬೇಕಾಗತ್ತೆ ಪ್ರೈಮರಿ ಸ್ಕೂಲ್ನಲ್ಲೇ. ನಾವು ರಾತ್ರಿಯಲ್ಲಿ ನೋಡೋದು ಸೂರ್ಯರಪ್ಪ, ಹಗಲೊತ್ತು ನೋಡೋದು ಒಂದು ಸೂರ್ಯ, ಹೌದಲ್ವ? ಇವಾಗ 9 ಗ್ರಹಗಳು ಜ್ಯೋತಿಷ್ ಹೇಳ್ಕೊಂಡು ಕೂತಿದ್ದೀವಿ. ನಮಗಿರೋದು ಭೂಮಿಗೆ ಒಂದೇ ಚಂದ್ರ, ಅದಕ್ಕೆ ಒಂದು ಅನಿಮೂನ್ ಮಾಡ್ಕೊಳ್ತೀವಿ ನಾವು. ನೀವು ಸಾಟನ್ಗೆ ಹೋಗ್ಬಿಟ್ರೆ 11 ಮೂನ್ಗಳಿದಾವಲ್ಲ, ಅದಕ್ಕೆ ಸಾಧ್ಯ ಇಲ್ವಾ ಹೋಗ್ಲಿಕ್ಕೆ ಮನುಷ್ಯನಿಗೆ? ಮನುಷ್ಯನ ಸಾಧ್ಯತೆ ಇದೆ. ಅದಕ್ಕೆ ಸ್ಟೀಫನ್ ಹಾಕಿನ ಹೇಳಿತು, ಇಲ್ಲ ಈ ಭೂಮಿ ವಯಸ್ಸಾಗಿದೆ, ಬೇರೆ ಭೂಮಿ ಹುಡುಕ್ಬೇಕು ನಾವು ಅಂತ. ಆ ಭೂಮಿ ಹುಡುಕ್ಬೇಕಾದ್ರೆ ನಿಮಗೆ ಬೇಕಲ್ಲ, ಐನ್ಸ್ಟೈನ್ ಹೇಳಿದನಲ್ಲ, ಈ ಪ್ಲಾನೆಟಿಂದ ಬಟರ್ಫ್ಲೈ ವ್ಯಾನಿಶ್ ಆಯಿತು ಅಂದರೆ ಜೀವಜಾಲವನ್ನು ಮುಗಿತೆ ಅಂತ ಹೇಳ್ತಾನೆ. ಅದು ಎಲ್ಲಿ ಹೇಳೋದು? ಇವಾಗ ನಮ್ಗೆ ಯಾಕೆ ಇಷ್ಟೊಂದು ಗಿಡಗಳಿದ್ದಾವೆ ಅಂದರೆ ಬಟರ್ಫ್ಲೈ ಇರೋದ್ರಿಂದ. ನನ್ನ ಜಾಗಕ್ಕೂ ನೋಡಿ, ಅಲ್ಲೂ ನೋಡಿ, ಹುಲ್ಲು ಬೆಳೆಸ್ತಾ ಇದ್ದೀವಿ. ಅದು ಓಬಿರಾಯನ್ ಕಾಲದ ಕಾನ್ಸೆಪ್ಟ್, ಅದು ಮೆಡೋಸ್ ಬೆಳೆಯೋದು. ಈ ಕಲಾಗ್ರಾಮದಲ್ಲಿ ಯಾಕೆ ಅದು ಹುಲ್ಲು ಬೆಳೆಸ್ಬೇಕು? ನೀರು ಎಷ್ಟು ಎಷ್ಟು ರೀ, ಕುಡಿಯೋಕ್ಕೆ ನೀರಿಲ್ಲದೆ ಜನ ಸಾಯ್ತಾ ಇದ್ದಾರೆ. ಮಾಡಿ ಪಾತ್ವೆ ಮಾಡಿ, ಯಾಕೆ ಯೂನಿವರ್ಸಿಟಿಗೆ ಸಾವಿರಾರು ಎಕರೆ ಜಮೀನು ಕೊಡ್ತಾಯಿದ್ರು? ಕಾಡಾಗಿರಲಿ ಅಂತ ಅದು. ಯಾಕಂದ್ರೆ ಅಲ್ಲಿ ಜೀವ ವೈವಿಧ್ಯಗಳು ಬರ್ತವೆ, ಸಸ್ಯ. ಇವಾಗ ನೀವು ಕನ್ನಡದ ತುಂಬ ಅದ್ಭುತವಾದ ಕಾದಂಬರಿ ಹಸಿರುವನ್ನು ಓದಿ ನೀವು, ಬಿಜಿಯಲ್ಸ್ವಾಮಿಯವ್ರದ್ದು ಏನದವರು ಬಾಟ್ನಿ ಬಗ್ಗೆ ಅಂಥ ಸಾಹಿತ್ಯ ಯಾವ ಭಾಷೆಯಲ್ಲಿ ಇದೆಯೋ ಗೊತ್ತಿಲ್ಲ. ಅದೇ ರೀತಿ ತಮಿಳ್ ತಲೆಗಳ ನಡುವೆನೂ ಓದಿ ಅವ್ರದ್ದು. ತಮಿಳವರು ಯಾವಾಗೂ ಹಿಂದುಕೋಬಿಡ್ತಾರಲ್ವ, ವೇದಕ್ಕಿನ ಹಿಂದುಕೋಬಿಡ್ತಾರೋ ಅವ್ರ ಭಾಷೆಗೆ ಅಲ್ವಾ. ಅದಕ್ಕೆ ಅವರು ಆ ಥರದ್ದು ಪುಸ್ತಕ ಬರೆಯೋಕ್ಕೆ ಸಾಧ್ಯತೆ ಆಯಿತು. ಇವಾಗ ಸ್ವಾಮಿ ಆ್ಯಂಡ್ ಸ್ವಾಮಿ ನಮ್ಮ ಇವರು ಮೈಸೂರಲ್ಲಿ ಇದ್ದಾರಲ್ಲ, ಸೀರಿಯಲ್ ಮಾಡಿದ್ರಲ್ಲ, ನಮ್ಮ ಶಂಕರ್ನಾಗ್ ಮಾಡಿದ್ರಲ್ಲ, ಮಾಲ್ಗುಡಿ, ಎಲ್ಲಿ ನಾವು ಕನ್ನಡದವ್ರು ಅಂತ ಗೊತ್ತಿ, ತಮಿಳವ್ರು ಅನ್ಕೊಂಡ್ಬಿಟ್ಟಿದ್ವಿ ನಾವೆಲ್ಲ ಆರ್ ನಾರಾಯಣ ಇಂಗ್ಲೀಷಲ್ಲಿ ಬರ್ದಿರೋದ್ರಿಂದ. ಸೊ ಕನ್ನಡದವ್ರಿಗೆ ಕನ್ನಡದವರೇ ಗೊತ್ತಿಲ್ವಲ್ಲ. ಇವಾಗ ನಾನೊಬ್ಬ ರಂಗಕರ್ಮಿಯಾಗಿ, ಒಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ, ನಾಟಕ ಒಂದು ಶಾಸ್ತ್ರ, ರಂಗಭೂಮಿ ಅಶಾಸ್ತ್ರೀಯ. ರಂಗಭೂಮಿ ಏನು ಬೇಕಾದ್ರೂ ತೊಗೋಬೋದು, ಕಾವ್ಯ ಮಾಡ್ಬೋದು, ಒಂದು ಕಾದಂಬರಿಯನ್ನು ಮಾಡ್ಬೋದು, ಒಂದು ಕಥೆಯನ್ನು ಮಾಡ್ಬೋದು. ಭಾರತೀಯ ರಂಗಭೂಮಿಯನ್ನು ಕಟ್ಕೊಡುವಲ್ಲಿ ಎನ್ ಎಸ್ ಡಿಯ ಪಾತ್ರ ಅಂದರೆ, ಇವಾಗ ನಾವು ಹೇಳೋದು ನೋಡಿ, ಬರೇ ಎನ್ ಎಸ್ ಡಿ ಒಂದು ಆಗಿರೋ ನೀನಾ ಸುಬ್ಬಣ್ಣ ಅವ್ರು ಯಾಕೆ ಕಟ್ಬೇಕು? ನೀವು ಹೋಗಿದ್ರಲ್ಲ ಅಲ್ಲಿಗೆ? ಹೋಗಿರೋದಲ್ಲ, ಇವಾಗ ನನಗೆ ಅಲ್ಲಿ ಹೋದ್ಮೇಲೆ ತಂದ್ರಿ ಅಲ್ಲಿಂದ ನನಗೆ ಕೊಡ್ತಾ ಇದ್ದೀರಿ. ನನಗೆ ನಾಟ್ಯಶಾಸ್ತ್ರ ಓದೋದು ಗೊತ್ತಾಯಿತು, ನಮ್ಮ ಮೂಲ ಭಾರತ. ಆಮೇಲೆ ನಾಟಕದ ಉಗಮ ಹೆಂಗಾಯ್ತು ಅಂತ ಗೊತ್ತಾಯ್ತು. ಆಮೇಲೆ ವೇದ ಕಾಲದಲ್ಲಿ ಹೆಂಗೆ ರುಚಿಯಲ್ಲಿತ್ತು, ಟೆಂಪಲ್ಗಳು ಯಾಕೆ ಕೊಟ್ಕೊಂಡು. ಇವಾಗ ನಮ್ಮಲ್ಲಿ ದೇವಸ್ಥಾನ ಕೂಡ ವಿಭಾಗ ಇದೆ, ಗರ್ಭಗುಡಿ ಅಂತ ಕರಿತೀವಿ. ಗರ್ಭಗುಡಿಗೆ ಎಲ್ಲರಿಗೂ ಪ್ರವೇಶ ಇಲ್ಲ ಅಲ್ವಾ.
ಅಲ್ಲಿ ಗರ್ಭಗುಡಿಯಲ್ಲಿ ಅಂಗಭೋಗವು ನಡೆಯುತ್ತೆ. ಇವು ನೀವು ಯಾವಾಗಾದರೂ ಸಾಧ್ಯ ಆದರೆ ನೀವು ಬ್ರಹ್ಮಪುತ್ರ ನದಿಗೆ ಹೋಗಿ, ಅಸ್ಸಾಂ ಅಸ್ಸಾಂಗೆ ಮಜೋಲಿ ಅಂತ ಒಂದು ಐಲ್ಯಾಂಡ್ ಇದೆ, ಒಂದೇ ಪೋಸ್ಟ್ ಆಫೀಸು, ಒಂದೇ ಬಸ್ಸು, 700 ದೇವಾಲಯಗಳು ರಂಗಭೂಮಿಗಳವು. ಕಮಲಾದೇವಿ ಚಟ್ಟೋಪಾಧ್ಯಾಯ ಬಿ ವಿ ಕಾರಂತರು ಹೋದಾಗ ಬಿ ವಿ ಕಾರಂತ ಜೊತೆ ನಾನು ಹೋದೆ ಅಲ್ಲಿಗೆ. ಅಲ್ಲಿಗೆ ಹೋದ್ಮೇಲೆ ಸುಸ್ತು 700 ಥಿಯೇಟರ್ಗಳಿದ್ದಾವೆ, ಅವೆಲ್ಲ ಕೃಷ್ಣ ಮಂದಿರಗಳವು. ಅಲ್ಲಿ ಹೆಣ್ಮಕ್ಳನ್ನ ಒಳಗಡೆ ಬಿಡಲ್ಲ. ಗೋಡೆನ ಹೆಂಗೆ ಕಟ್ಟಿದ್ದಾರೆ ಅಂದರೆ ಅದು ನೆಲದಿಂದ 4 ಜಾಲರಿ ಅದು, ಆಮೇಲೆ ಗೋಡೆ ಶುರುವಾಗ್ತದೆ. ಹೆಣ್ಮಕ್ಳು ಒಳಗಡೆ ಹೋಗಂಗಿಲ್ಲ ಅಲ್ಲಿ, ಯಾಕಂದರೆ ಹೆಣ್ಮಕ್ಳು ಮುಟ್ಟಾಗ್ತಾರಲ್ಲ. ಅದಕ್ಕೆ ಈಗ ಒಂದು ಹೊಸ ಪುಸ್ತಕ ಬಂದಿದೆ ಕನ್ನಡದಲ್ಲಿ, ತುಂಬ ಮಂದಿಗೆ ನಾನು ಕೊಡ್ತೇನೆ. ಸುಕನ್ಯಾ ಬಂದಿದೆ ಇಲ್ಲ, ಇದು ಜ್ಯೋತಿ ಐತಾಳ ಅಂತ, ಮುಟ್ಟು ಅದ್ರ ಏನಾದ್ರೂ ಗುಟ್ಟು ಅಂತ. ಅದು ಹೆಣ್ಮಕ್ಳೆಲ್ಲ ಓದ್ಬೇಕಾಗುತ್ತೆ, ಗಂಡ್ಮಕ್ಳು ಅದನ್ನು. ಅಲ್ಲಿ ಯಾಕೆ ಒಳಗಡೆ ಬಿಡಲಾದ್ರೆ ಹೆಣ್ಮಕ್ಳು ಮುಟ್ಟಾಗ್ತಾರೆ ಅಂತ. ಸೊ ಅಲ್ಲೆಲ್ಲ ಕೃಷ್ಣಲೀಲವನ್ನು ಮಾಡ್ತಾರೆ. ಅದು ಚೈತನ್ಯ ಬಂದಲ್ಲ ಬೆಂಗಾಲ್ ಕಾಲದಲ್ಲಿ, ಅವನು ಕೃಷ್ಣ ಪಂಥವನ್ನು ಹುಟ್ಟಾಕ್ತಾನಲ್ಲಿ. ಇವಾಗಿಕೆ ನಮ್ಮರೆಲ್ಲ ಇಲ್ಲಿ 3 ಇಟ್ಕೊಂಡ್ರೆ ಅವರು ಮೂಗ್ ಮೇಲೆ ನಾಮ ಇಟ್ಕೊಳ್ತಾರೆ, ಹೌದಲ್ವಾ? ಕೃಷ್ಣ ಪಂಥ ಅದು ಏನಂದರೆ ಕೃಷ್ಣನ ಬಾಲ್ಯವನ್ನು, ಅವನ ಯೌವನದವರೆಗೆ ರಾಸನ್ನು ಮಾಡ್ತಾರೆ. ಗೋಪಿಕಾ ಸ್ತ್ರೀಯರು ಬೇಕು ಅದಕ್ಕೆ. 3 ಆದಮೇಲೆ ಅಲ್ಲಿ ಆ ಮಠಕ್ಕೆ ಸೇರಿಸ್ಬಿಡ್ತಾರೆ ಮಕ್ಕಳನ್ನ. ಅವರು ಗಂಡಸರಾಗಿರಲ್ಲ, ಹುಡುಗರು ಹೆಣ್ಮಕ್ಳ ಥರ ಹಾಲು ಚಾಲು ಕಲಿಸ್ತಾರೆ ಅವ್ರಿಗೆ. ರಾಧೆಯರಲ್ವ ಗೋಪಿಕೆಯರವರು, ಉಗ್ರು ಬಿಟ್ಕೊಂಡು. ಆಮೇಲೆ ಕೆಲವು ಮದುವೆ ಆಗೋ ಮಠಗಳಿದ್ದಾವೆ, ಕೆಲವು ಪ್ಯೂರ್ ಅವರು ರಾಧೆಯರಾಗಿ ಇರೋದು. ಅದು ಏನಪ್ಪ ಅಲ್ಲಿ ಪರ್ಫಾರ್ಮೆನ್ಸ್ ಅಂದರೆ, ಕೃಷ್ಣ ಆಟದಲ್ಲಿ, ಕೃಷ್ಣಲೀಲೆಯಲ್ಲಿ ಬೆಳಗ್ಗೆ ಕೃಷ್ಣನ ಎದ್ದು ಸ್ನಾನ ಮಾಡಿಸಿ ತೊಟ್ಟಲ್ ಮಲಗಿಸಿ ಮಧ್ಯಾಹ್ನ ಊಟ ಮಾಡೋಕ್ಕೆ, ಆದಮೇಲೆ ಸಂಜೆ 4 ಪರ್ಫಾರ್ಮೆನ್ಸ್ ಶುರುವಾಗುತ್ತೆ. ಅವನು ಡ್ಯಾನ್ಸ್ ತೋರಿಸ್ಬೇಕು ಕೃಷ್ಣನಿಗೆ. ಇವರು ಗೋಪಿಕೆಯರು ಆಡ್ತಾರೆ, ಕೃಷ್ಣ ಪಾತ್ರಧಾರಿಯಾಗಿ ಬರ್ತಾನಲ್ಲಿ. ಇಟ್ಸ್ ಎ ಆರಾಧನೆ ಅದು, ಇದು ಪ್ರದರ್ಶನ ಕಲೆಯಾಗುತ್ತೆ. ಆಕೆಯ ಭವನ ಅಂತ ಕರೀತಾರೆ, ಒಂದು ಫಾರ್ಮ್ ಅದು, ಹೆಂಗೆ ಕಥಕ್ಕಳಿ ಇದೆಯೋ. ಸೊ ಆ ಆರಾಧನೆಗಾಗಿ ಟೆಂಪಲ್ಗಳನ್ನು ಪರ್ಫಾರ್ಮೆನ್ಸ್ ಫೇಸ್ ಅವೆಲ್ಲ. ಗಂಡಸರಷ್ಟೇ ಹೋಗ್ಬೋದು, ಹೆಂಗಸ್ರೆ ಯಾರು ಹೋಗಲ್ಲ. ನನಗೆ ಸ್ಟಡಿ ಮಾಡಿದಾಗಲೇ ಇವೆಲ್ಲ ಮಲೆಗಳಲ್ಲಿ ಮಗಳು, ಒಂದು ರಾಮಾಯಣ ನೋಡಿತ್ತು ನಾನು, 1 ರಾಮಾಯಣ ನೋಡಿದೆ ನಾನು ಇಲ್ಲಿ ವಾರಣಾಸಿಯಲ್ಲಿ. ಅದು ಸಂಜೆ 4 ಶುರುವಾಗಿ ಮಧ್ಯರಾತ್ರಿ 3 ಮುಗಿಯುತ್ತದು. 10,000 ಜನ ಈ ರಾಮ ಲಕ್ಷ್ಮಣ ಸೀತೆ ಕಾಡಿಗೋದ್ರೆ ಆಡಿಯನ್ಸು ಕಾಡಿಗೋಗ್ತಾರೆ. ಭರ್ತಮಿಲಾಪದಲ್ಲಿ ಅರಮನೆ ಮುಂದೆ ಆಗುತ್ತೆ, ಅಲ್ಲಿ ಕಾಶಿರಾಜ ಆನೆ ಮೇಲೆ ಕೂತ್ಕೊಂಡು ನಾಟಕ ನೋಡ್ತಾನೆ. 1 ಅವನು ಆನೆ ಮೇಲೆ ಕೂತಿರ್ತಾನು. ದಿನ ರುಚಿ ಅಲ್ಲೋದು, ಹೆಂಗೆ ಚಾಮುಂಡಿ ಸಿದ್ಧ ಮಾಡಿದಾಗ ನಮಗೆ ಅಂಬಾರಿ ಕೂರಿಸ್ತಾರಲ್ಲ, ರುಚಿ ಅಲ್ಲೋದೊಂದು ರಾಮಲೀಲಾ. ಸೊ ಆ ರಾಮಲೀಲಾಗೆ ವಿರುದ್ಧವಾಗಿ ತಮಿಳ್ನಾಡಲ್ಲಿ ರಾವಣ ಲೀಲಾ ಶುರು ಮಾಡಿತ್ತು ಪೆರಿಯಾರ್. ಸೊ ಇದೆಲ್ಲ ಓದಿದಾಗ ಭಾರತ ಒಬ್ಬ ತುಂಬ ಅದ್ಭುತ ಅನಿಸ್ಬಿಡ್ತು ನನಗೆ. ಎಲ್ಲವನ್ನು ಸಹನೆಯಿಂದ ನಾವು ಓದ್ಕೋಬೇಕು ಮೊದಲು, ಯಾಕೆ ಇವೆಲ್ಲ ಹುಟ್ಟಿದ್ದಾವೆ ನೋಡಿ. ಮಜೋಲಿ ನಾನಲ್ಲಿ 1 ಇದ್ದಿದ್ದರಿಂದ ಕಿಂಗ್ಲಿಯರ್ ಮಾಡಿದೆ ಆ ಫಾರ್ಮ್ನಲ್ಲಿ. ನಾನು ಎಲ್ಲಿ ಮಾಡಿದ್ರಿ, ಯಾವ ಭಾಷೆಗೆ ಮಾಡಿದ್ರಿ? ಅಸ್ಸಾಮಿಯಲ್ಲಿ. ಅಸ್ಸಾಮಿಯಲ್ಲಿ ಕಿಂಗ್ಲಿಯರ್ ಆಂಕೆ ಭಾವನ ಅದು. ಅದೊಂದು ಟ್ರಾಡಿಷನಲ್ ಫಾರ್ಮ್ ಅದು, ಭಕ್ತಿ ಇದು. ನಮ್ಮಂಗೆ ಕೃಷ್ಣನಾಟ ರಾಧನಾಟ ಅಂತ ಇದೆಯೋ ನಮ್ಮಲ್ಲಿ, ಕೃಷ್ಣಾಟ ಕೇರಳದಲ್ಲಿ ಹುಟ್ಕೊಳ್ತೋ. ಯಕ್ಷಗಾನ ಏನು? ಕೃಷ್ಣಾಟ ಅಲ್ವಾ ಅದು, ಕೃಷ್ಣ ತಾನೇ ತುಂಬ ಬರೋದು, ಕೃಷ್ಣನೇ ಹೇಳ್ತಾ ಇರೋದು. ಆಮೇಲೆ ಶಿವರಾಮ್ ಕಾರಂತರು ಅದನ್ನು ಮಾಡಿಫೈ ಮಾಡಿದ್ರು, ಮತ್ತೆ ಎಲ್ಲರೂ ವಿರೋಧ ಮಾಡಿದ್ರು. ಆಹಾರ್ಯ ಅಭಿನಯವನ್ನು ಅದ್ಭುತ ಮಾಡಿದ್ರು, ತುಂಬ ಉದ್ದ ಇದ್ದಿದ್ದನ್ನು ಆಂಗಿಕ ಮತ್ತು ಮುದ್ರೆಗಳನ್ನು ನಾಟ್ಯಶಾಸ್ತ್ರದ ಮೂಲಕ ಅವ್ರಿಗೆ ಅದು ಇನ್ಫ್ಲುಯೆನ್ಸ್ ಮಾಡಿತ್ತು ರಷ್ಯನ್ ಬ್ಯಾಲೆ ನೋಡಾದ್ಮೇಲೆ. ಸೊ ಮನುಷ್ಯ ಕ್ರಿಯೇಟ್ ಆಗಿರೋ 1 ತೊಗೊಂಡಾದ್ಮೇಲೆ ತಂದಾಗ ಮಾಡ್ಕೊಳ್ತಾನೆ. ಇವ್ ನನಗೆ ಇದು 9 ಎಲ್ಲ ಹೇಳಿದಾಗ ಭಯ ಬಿದ್ದಿರಲ್ಲ. ನೋಡ್ರಿ, ಯಕ್ಷಗಾನಗಳು ಈಗಲೂ ನಡೀತವೆ, ಕೂಡಿಯಾಟ 13 ಟೆಂಪಲಲ್ಲಿ ನಡೀತದೆ, ರಾಮಲೀಲಾ 1 ನಡೀತದೆ. ನಮ್ಮ ಕನ್ನಡದ ಆಡಿಯನ್ಸ್ಗೂ ಏನು ಇದಿಲ್ಲ, ಈಗಲೂ ದೇವಿ ಕಥೆಯನ್ನು ರಾತ್ರಿಲ್ಲ ಉತ್ತರ ಕರ್ನಾಟಕ ನೋಡ್ತಾರೆ. ಸಂಖ್ಯೆ ಬಳ್ಳೆ ಇವೆಲ್ಲ ದೊಡ್ಡದೇನಲ್ಲ, ಆಧುನಿಕ ಹುಡುಗರೆಲ್ಲ ಕಳೆದೋಗಿರ್ತಾರಲ್ಲ, ಹಳ್ಳಿ ಮರ್ತುಬಿಟ್ಟಿದ್ದಾರೆ ಜನ ಅಲ್ವಾ, ಅದು ನೆನಪಾಗಿರ್ತದೆ ನೋಡಿ. ನಗರದವ್ರಿಗೆ ಇವ ನಾನು ಹಳ್ಳಿಯಲ್ಲಿ ಹುಟ್ಟಲಿಲ್ಲ, ನನಗೆ ಹಳ್ಳಿ ನನಗೆ ಫ್ಯಾಸಿನೇಟಿಂಗ್, ನನಗೆ ಕಾಡು ನನಗೆ ಫ್ಯಾಸಿನೇಟಿಂಗು. ಯಾಕಂದರೆ ಇದು ನನಗೆ ಗೊತ್ತಿದೆ, ಇನ್ನು 10-20 ಆದಮೇಲೆ ಭೂತ್ ಬಂಗ್ಲೆ ಬೆಂಗಳೂರು ಆಗೋದು. ನೀರೆಲ್ಲ ಬಂದಾಯಿತು ಅಂದರೆ ನಿಮ್ಮ ಅಪಾರ್ಟ್ಮೆಂಟ್ಗಳೆಲ್ಲ ಎಲ್ಲಿ ತರ್ತೀರಿ ನೀರಿಗೆ? ಸೊ ಅದಕ್ಕೆ ಇದು ಗೋಸ್ಟ್ ಸಿಟಿ ಅಂತ ಅಮೆರಿಕದಲ್ಲಿ ಒಂದಿದೆ. ಈ ಥರ ಅಪಾರ್ಟ್ಮೆಂಟ್ಗಳೇ, ಎಲೆಕ್ಟ್ರಿಸಿಟಿ ಇಲ್ಲ, ನೀರಿಲ್ಲ, ನಿಮಗೆ ಗೊತ್ತಿರ್ತದೆ ಚೆನ್ನಾಗಿ. ಸೊ ಇದಾಗುತ್ತೆ, ಒಂದು 20 ಆದಮೇಲೆ ಬೆಂಗಳೂರು ಗೋಸ್ಟ್ ಸಿಟಿನೇ ಆಗ್ತದೆ. ಏನು ಮಾಡ್ತೀರಿ ಅವಾಗ ನೀವು? ಅದಕ್ಕೆ ನಾನು 20 ಮುಂದೆ ಇದು ನಾನು ಹುಟ್ಟಿರೋದು ಎಲ್ಲೋ ಆಕಸ್ಮಿಕ ಹೋಗೋಣ ಅಂತ. ಇವು ಮೈಸೂರು ಹಂಗೆ ಆಗ್ತಾ ಕೂತಿದೆಯಲ್ಲ, ಎಲ್ಲ ಮಾರ್ವಾಡಿಗಳು ಎಂಟ್ರ್ ಆಗಿಬಿಟ್ಟಿದ್ದಾರೆ, ಎಲ್ಲವೂ ಲೇಔಟೆ. ನೀವು ಜಲಮೂಲವನ್ನು, ಜಲದ ಕಣ್ಣನ್ನು ನೀವು ನಾಶ ಮಾಡಿದ್ರೆ ಮುಗೀತಲ್ಲ. ಯಾಕಂದರೆ ಭೂಮಿ ಇರೋದು
ಮಳೆಯಿಂದ ನೋಡಿ ಮಾನ್ಸೂನ್ ಚೇಂಜ್ ಮಾಡಿಬಿಟ್ಟಿದ್ವಿ ನಾವು. ನೀವು ಮಾನ್ಸೂನ್ ಚೇಂಜ್ ಮಾಡಿದ್ರೆ ಮೇಘದೂತ ಹೆಂಗಪ್ಪ ಮಾಡೋದು ನಾವು? ಕಾಳಿದಾಸ ಮೇಘದೂತ ಹೆಂಗೆ ಬರ್ದ ಅವನು? ಕಾಳಿದಾಸ ಸ್ಟಡಿ ಮಾಡಿ ಮೋಡವನ್ನು. ಒಬ್ಬ ಸರ್ದಾರ್ಜಿ ಇವ್ ಬರೆದಿರೋದು ಕಾಳಿದಾಸ ಸತ್ಯನೇ ಅನ್ನೋದು ಒಂದು ಹೆಲಿಕಾಪ್ಟರ್ ಹಾಕೊಂಡು ಚೆಕ್ ಮಾಡ್ತಾನೆ. ಅಂದರೆ ಇನ್ನೂ ಫ್ಲೈಟೇ ಹುಟ್ಟಿಲ್ಲ ಕಾಳಿದಾಸನ ಕಾಲದಲ್ಲಿ. ಅವನು ಕುರಿ ಕಾಯ್ಕೊಂಡು ತನ್ನ ಬಿಲೋವಡಿಗೆ ಒಂದು ದೂತ ಮಾಡ್ತಾನೆ ಮೇಘನ ಅಂದರೆ ಎಂಥ ಕಲ್ಪನೆ ಅದು, ಕವಿ ಕಲ್ಪನೆ. ಈ ಥರ ಇವೆಲ್ಲ ಯಾಕೆಂದರೆ ನಾಟಕ ಇಸ್ ನಥಿಂಗ್ ಬಟ್ ಪೋಯಿಟ್ರಿ. ಪೋಯಿಟ್ರಿ ಫೈನೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಮ್ಯಾನ್ ಕೈಂಡ್. ಅದು ಕುವೆಂಪು ಇರಲಿ, ಅಡಿಗ ಇರಲಿ, ಕುಮಾರವ್ಯಾಸ ಇರಲಿ, ಅಥವಾ ವಾಲ್ಮೀಕಿ ಇರಲಿ, ಯಾರೇ ಇರಲಿ, ಯಾಕೆ ಅದು ಶಾಸ್ತ್ರ ಆದ ತಕ್ಷಣ ಏನಾಗ್ಬಿಡುತ್ತೆ, ಲಿಮಿಟೆಡ್ ಆಗ್ಬಿಡ್ತದೆ ಅದು. ಸೊ ನಂದು ಒಂದು ಸ್ವಲ್ಪ ಮಾಸ್ಕ್ ಹೋಗಲಿ ಅಂತ. ನಾಟಕಗಳು ಎಲ್ಲ ರಸಗಳನ್ನು ಪ್ರತಿಕೊಳ್ಬೇಕು, ಎಲ್ಲವೂ ಒಂದೇ ಸರಿ ಒಂಬತ್ತು ರಸನೂ ತರೋಕ್ಕಾಗಲ್ಲ ನಿಮಗೆ. ಓಕೆ, ನಮ್ಮ ಇದರಲ್ಲಿ ಕೂಡ ನನಗಿನ್ನ ಸಾತ್ವಿಕ ಅಭಿನಯ ಏನಂತ ನನಗೂ ಗೊತ್ತಿಲ್ಲ. ಓ, ಇನ್ನೂ ಗೊತ್ತಿಲ್ಲ ನನಗೆ. ಇವ ನೋಡಿ, ಈ ಬುದ್ಧನ ಮೂರ್ತಿ ನೀವು ನೋಡ್ತಾ ಇದ್ದೀರಿ, ಇದು ನನಗೆ ಇದು ಸಿಕ್ಕಿತ್ತು ಹೈದರಾಬಾದ್ನಲ್ಲಿ. ಅಲ್ಲೊಂದು ಕೊಳಚೆ ಕೆರೆ, ಅದ್ರ ಮಧ್ಯದಲ್ಲಿ ಬುದ್ಧನ ನಿಲ್ಲಿಸಿದಾರೆ. ಅಲ್ಲಿ ನೆಕ್ಲೆಸ್ ಅಂತ ಒಂದು ಇದು ಇದಿದೆ ಅಲ್ಲಿ. ಅಂದರೆ ಕಾಕತೀಯ ರಾಜರಿದ್ದಾಗ ನಾಗಾರ್ಜುನ ಹುಟ್ಟುತ್ತಾನೆ. ನಾಗಾರ್ಜುನ ಸೆಕೆಂಡ್ ಬುದ್ಧ ಅಂತ ಕರೀತಾರೆ. ಇಡೀ ಅವನ ಫಿಲಾಸಫಿ ಏನ, ಬುದ್ಧಿಸಮ್ನ ಅವನು ಕ್ಯಾರಿ ಮಾಡ್ಕೊಂಡು ಕ್ಯಾರಿ ಮಾಡ್ತಾನೆ ಅವನು ಅಲ್ವಾ. ಇವಾಗ ನಮ್ಮಲ್ಲಿ ಗೋಯಂಕ, ಗೋಯಂಕ ಬರ್ಮಾದಲ್ಲಿ ಬಿಸ್ನೆಸ್ ಮ್ಯಾನ್ ಅವನು ನೋಡಿ. ಕೊನೆಗೆ ಅವನು ಉಪಾಸನ ಅನ್ನೋ ಒಂದು ಮೆಡಿಟೇಷನ್ ಟೆಕ್ನಿಕ್ನ ಬರ್ಮಾದಿಂದ ವಾಪಸ್ ತರ್ತಾನೆ. ಅಂದರೆ ಧರ್ಮ ಬರೇ ದೇವರನ್ನಷ್ಟೇ ಪ್ರಚಾರ ಮಾಡಿಲ್ಲ, ಕಲೆ ಸಂಸ್ಕೃತಿಯನ್ನು ಕ್ಯಾರಿ ಮಾಡಿರ್ತವೆ. ಸಂಗೀತ, ನೃತ್ಯ, ನಾಟಕ, ಲಿಟ್ರೇಚರ್ ಎಲ್ಲವೂ ಕೆಲವು ಆರಾಧನೆ ಆಗಿರ್ತವೆ, ಕೆಲವು ಒಗಳುಭಟ್ರ ಆಗಿರ್ತವೆ ಅಲ್ವಾ. ಇವಾಗ ನಮ್ಮ ಪಂಪ ಬರ್ದಿತ್ತಾನು ವಿಕ್ರಮಾರ್ಜುನ ವಿಜಯ. ಹೀರೋ ಯಾರು? ಕರ್ನಾಯಕಾದ. ಯಾಕಂದ್ರೆ ಪಾಪ ಅವನು ದಣಿ ಕೊಟ್ಟಿದ್ದಂತ ದುಡ್ಡು, ಅವನು ಹೀರೋ ಮಾಡಲೇಬೇಕು ಅವನು. ಬಟ್ ಮಲೆಗಳಲ್ಲಿ ಮೊದಲು ಯಾರೂ ಹೀರೋ ಇಲ್ಲ ನೋಡಿ. ಕುವೆಂಪುನೇ ಮೊದಲು ಹೇಳ್ತಾರಲ್ಲಿ, ಯಾರೂ ಮುಖ್ಯರಲ್ಲ ಯಾರೋ ಮುಖ್ಯರಲ್ಲ, ಅದು ಅರಿಸ್ಟಾಟಲ್ ತತ್ವಕ್ಕೆ ಎಗನೆಸ್ಟ್ ಅದು. ನನಗೆ ನೋಡಿ, ಕುವೆಂಪುಯಿಂದ ಇದು ಸಿಕ್ಕಿತ್ತು. ಎಲ್ಲರೂ ಮುಖ್ಯನೇ ಅಲ್ವೇನ್ರಿ? ಇವಾಗ ನಾವು ಯಾವುದೋ ಒಂದು ಭತ್ತ ಬೆಳಿಬೇಕಂದ್ರೆ ಬರೀ ನೀರು ಗೊಬ್ಬರ ಇದ್ರೆ ಸಾಕಾಗ್ಬಿಡತ್ತಾ? ಯಾವುದು ಒಂದರಿಂದ ಒಂದೇ ಸ್ವಯಂಭೂ ಇಲ್ಲ. ಬಟ್ ಮನುಷ್ಯ ನನ್ನಿಂದನೇ ಅಂತ ಯಾಕೆ ಸಾಯ್ತಾ ಇದ್ದಾನೆ? ಈ ನಾನು ಅನ್ನೋ ಅಹಂಕಾರ ಯಾಕಿದೆ ಅಲ್ವಾ? ಇವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರಾಚಾರ್ಯ ಹೇಳ್ಬಿಟ್ಟ, ನೀನೇ ಬ್ರಹ್ಮ ಅಂತ. ಆದರೆ ನಾರಾಯಣ ಗುರು ಕೇರಳದಲ್ಲಿ ಏನು ಮಾಡಿದ್ರು, ದೇವಸ್ಥಾನಕ್ಕೆ ಈಳವರನ್ನ ಬಿಡದೇ ಇದ್ದಾಗ ಗುಡಿ ಕಟ್ಟಿದ್ರು ಅವರು. ಬನ್ನಿ ದೇವಸ್ಥಾನ ಉದ್ಘಾಟನೆ ಅಂದರು. ಉದ್ಘಾಟನೆದಾಗ ಏನು ಇಟ್ಟಿದ್ರು ಅಲ್ಲಿ? ಒಂದು ಕನ್ನಡಿ ಇಟ್ಟಿದ್ರು, ನೋಡ್ಕೊ ನೀನೇ ದೇವರು ಅಂದರು ಅವರು. ಇವ ರಾಜ್ಕುಮಾರ್ ಅವ್ರು ಸಾಯೋರ್ಗು ಅವ್ರ ಜಾತಿ ಗೊತ್ತಿರಲಿಲ್ಲ ನನಗೆ. ಕಲಾವಿದನಾಗಿ ನೋಡಿರೋದಲ್ವ ನಾವು. ಇದು ಕನ್ನಡದ ಸಿನಿಮಾದಲ್ಲಿ ರಾಜ್ಕುಮಾರ್ ಮಾಡಿರುವಷ್ಟು ವೆರೈಟಿ ರೋಲು ಈ ದೇಶದಲ್ಲಿ ಯಾವ ನಟನೂ ಮಾಡಿಲ್ಲ. ಕಳ್ಳನ್ ರೋಲ್ ಮಾಡಿದ್ದಾರೆ, ಭಕ್ತ ಚೇತನದೊಬ್ಬ ಕಬ್ಲರ್ ರೋಲ್ ಮಾಡಿದ್ದಾರೆ ಅವರು, ಭಕ್ತ ಕುಂಬಾರ. ಗುರು ರಾಘವೇಂದ್ರ ರಾಜ್ಕುಮಾರ್ ಮಾಡೋರ್ಗು ತುಂಬ ಮಂದಿ ಗೊತ್ತೇ ಇರಲಿಲ್ಲ ರಾಘವೇಂದ್ರ ಸ್ವಾಮಿಯವರು. ರಾಯಚೂರಲ್ಲಿ ಇದೆ ಅಂತಲೇ ಗೊತ್ತಿರಲಿಲ್ಲ. ಕನಕದಾಸ ಗೊತ್ತಿರಲಿಲ್ಲ, ಹೌದಲ್ವಾ? ಸೊ ಯಾಕಂದ್ರೆ ಅವರು ಪರಕಾಯ ಪ್ರವೇಶವನ್ನು ಆಕ್ಟ್ರಾಗಿ ನಂಬ್ತಿದ್ರು ಅವರು. ಬಟ್ ವೈಜ್ಞಾನಿಕವಾಗಿ ಯಾವ ನಾವು ಪರಕಾಯ ಪ್ರವೇಶ ಮಾಡೋಕ್ಕಾಗಲ್ಲ. ಮೆಥಡಾಲಜಿ ಆ್ಯಕ್ಟಿಂಗ್ನಲ್ಲಿ ನೀವು ಗಣೇಶ್ ಗಣೇಶೇ ಬಸ್ಸು ಬಸ್ಸುನೇ, ನೀವು ನಾವಾಗೋಕ್ಕಾಗಲ್ಲ. ಚಿಂತನೆ ಒಂದಾಗ್ಬೋದು ನಮ್ಮದು, ದೇಹವನ್ನು ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ. ಇವಾಗ ನಾನು ಹರಿಶ್ಚಂದ್ರ ರೋಲ್ ಮಾಡಿದ್ರೆ ಅದನ್ನೇ ಬ್ರೆಕ್ಟ್ ಹೇಳೋದು, ನೀನು ಹರಿಶ್ಚಂದ್ರ ಅಲ್ಲಪ್ಪ, ನೀನು ಬಸ್ಸುನೇ, ಅವನು ವೇಷ ಹಾಕಿದೆ ಅಂತ ಇದು ಎಚ್ಚರ ಇರುವಂತಾರೆ. ನಮ್ಮಲ್ಲಿ ಏನಾಗ್ಬಿಡುತ್ತೆ, ತುಂಬ ಭಾವುಕತೆಗೆ ಒಳಗಾಗ್ಬಿಡ್ತೀವಿ. ಒಂದು ಅನುಭವದ ಹೇಳ್ಬೋದು, ಏನ್ಗಿ ಬಾಳಪ್ಪ ಅವರು ಜಗನ್ ಜ್ಯೋತಿ ಬಸವೇಶ್ವರ ಮಾಡ್ತಿದ್ರು ಅವರು, ಅವರು ಅಭಿನವ ಬಸವಣ್ಣ ಅವರು. ಅವ್ರ ನಾಟಕ ನೋಡಾದ್ಮೇಲೆ ಬೆಳಿಗ್ಗೆ ಅವರು ಕಾಲಿಗೆ ಬೀಳೋರು ಜನ. ಬಟ್ ಅವ್ರಿಗೆ ಮೊದಲು ಚಹಾ ಕುಡಿಯೋ ಇದಿತ್ತಂತ ಅವ್ರಿಗೆ, ನಾಟಕ ಮುಗಿದ್ಮೇಲೆ ರಾತ್ರಿಯೆಲ್ಲ ಆದಮೇಲೆ ಒಂದ್ಸರಿ ಚಹಾ ಕುಡಿಯೋಕೆ ಬಂದ್ಬಿಟ್ಟಿರ್ತಾರೆ. ಸೊ ಆ ಕಡೆ ಒಂದು 4 ಜನ ಕುಡಿತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಏನಪ್ಪ ಆ ರಾತ್ರಿಯೆಲ್ಲ ಬಸವಣ್ಣನನ್ನು ನೋಡಿದು, ಎಂಥ ಬಸವಣ್ಣ ಅವತಾ ಅಪರಾವತಾರ ನೋಡ, ಅವ್ನು ಮತ್ತೆ ಹುಟ್ಟು ಬಂದಿದ್ದಾನೆ ಏನು ಅನ್ನತ್ತಾರೆ. ಸೊ ಆಮೇಲೆ ಇದು ನೋಡಿದಾಗ ಒಬ್ಬ, ಏ ಬಸವಣ್ಣ ನಮ್ಮ ಜೊತೆ ಚಾಯ್ ಕುಡಿತಾರೆ ನೋಡು ಅಂದ್ಬಿಟ್ಟಂತಪ್ಪ. ಏಡಿಗೆ ಮಾಡಪ್ಪ ಅವತ್ತೆ ಚಹಾ ಕುಡಿಯೋದನ್ನ ನಿಲ್ಲಿಸ್ಬಿಟ್ರು ಅವರು. ಜನ ನೋಡೋದು ಅವ್ರನ್ನ ಹೆಂಗೆ ನೋಡ್ತಾರೆ ಉದಾತ್ತವಾಗಿ ನೋಡಿ. ಆವಾಗ ಅದು ಸಾತ್ವಿಕತೆ ಬರೆಯಬೇಕು. ಅಂದ್ರೆ ನೀವು ಹರಿಶ್ಚಂದ್ರನ ಪಾತ್ರ ಮಾಡೋ, ನೀನು ಕಳ್ಳತನ ಮಾಡಿ ವ್ಯಭಿಚಾರ ಮಾಡ್ಬಿಟ್ಟು ಹರಿಶ್ಚಂದ್ರ ರೋಲ್ ಹಾಕ್ಬಿಟ್ರೆ ಆಗ್ಬಿಡ್ತದ ನೀವು? ನುಡಿ ನಡೆ ಬಂದೇ ಇರಬೇಕು, ಇರಬೇಕು. ಇವನ್ ನೋಡಿ, ರಾಜ್ಕುಮಾರ್ ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡುವಾಗ ಒಂದು 3 ತಿಂಗಳು ಚಿಕನ್ ಮಟನ್ ತಿಂದಿಲ್ಲ ಅವರು. ಸಾತ್ವಿಕವಾಗಿದ್ದರು, ಸಾತ್ವಿಕವಾಗಿದ್ದರು. ಅದು ವೃತ್ತಿ, ಅದು
ಸೊ ಅಷ್ಟಾದ್ರೂ ಆ ಥರ ಅದನ್ನೇ ನಾವು ಹೇಳೋದು, ಅಲ್ಲಿ ಬರೋದು ಮೌಲ್ಯಗಳಲ್ಲೇ ಬರೋದು.